ಹಾಯ್, ನಾನು ರಾಘವೇಂದ್ರ ವಿತನ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಪ್ಡೇಟ್ಗೆ ಸ್ವಾಗತ. ಏನೇನಾಯಿತು ಮಾರುಕಟ್ಟೆಯಲ್ಲಿ? ದೊಡ್ಡ ಮೂಮೆಂಟ್ಗಳು ಇಲ್ಲ. ನಾಳೆನಾದರೂ ಲಾಸ್ಟ್ ಡೇ, ವೀಕ್ಲಿ ಲಾಸ್ಟ್ ಡೇ ದೊಡ್ಡ ಮೂಮೆಂಟ್ ಬರುತ್ತಾ? ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ನೀಡ್ತಾರೆ. ಕಂಪ್ಲೀಟಾಗಿ ವೀಡಿಯೋನ ನೋಡಿ, ನಮ್ಮ ಚಿತ್ರದಲ್ಲಿ ಗ್ರಾಮ್ ಚಾನಲ್ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅದ್ರ ಮುಖಾಂತರ ಜಾಯ್ನ್ ಆಗ್ಬೋದು. ನೆನಪಿರಲಿ, ಈ ವಿಡಿಯೋ ಕೇವಲ ಎಜುಕೇಷನ್ ಪರ್ಪಸ್ಗೆ ಹೊರತು ಯಾವುದೇ ರೀತಿ ರೆಕಮೆಂಡೇಷನ್ಸ್ ಅಥವಾ ಅಡ್ವೈಸರ್ಗಳು ಆಗಿರೋದಿಲ್ಲ. ನಿನ್ನೆ ಅಮೆರಿಕದ ಮಾರುಕಟ್ಟೆಗಳು ಪಾಸಿಟಿವ್ ನೆಗೆಟಿವ್ಲಿ ಕ್ಲೋಸ್ ಆಗಿತ್ತು. ಡೋಜಾನ್ಸ್ 40 ಅಂಕಗಳ ಇಳಿಕೆಯಲ್ಲಿದ್ದರೆ ನಸ್ಟಾಕ್ ಪಾಸಿಟಿವ್ ಇತ್ತು, ವೆರಿ ಫ್ಲಾಟ್ ಆಗಿತ್ತು. ನಿನ್ನೆ ಇವನ್ ಫೆಡ್ ಚೇರ್ಮನ್ ಪಾವೆಲ್ ಅವರು ಮಾತಾಡ್ತಾರೆ, ಬಟ್ ಅವರು ಯಾವುದೇ ರೀತಿಯ ಬಡ್ಡಿ ದರದ ಬಗ್ಗೆ ಅಷ್ಟಾಗಿ ಏನು ಮಾತುಗಳನ್ನು ಆಡೋದಿಲ್ಲ. ಡೋಜಾನ್ಸ್ ನಿನ್ನೆ ಫ್ಲಾಟ್ ಆಗಿ ಕ್ಲೋಸ್ ಆಗಿತ್ತು. ಬೆಳಿಗ್ಗೆ ಚೀನಾದ ಮಾರುಕಟ್ಟೆಗಳ ಬಗ್ಗೆ ಗಮನ ಹರಿಸೋದಾದರೆ, ಏಷ್ಯನ್ ಮಾರುಕಟ್ಟೆಗಳ ಬಗ್ಗೆ ಗಮನ ಹರಿಸೋದಾದರೆ, ಹಾಂಗ್ಕಾಂಗ್ ಮಾರುಕಟ್ಟೆ ನೆಗೆಟಿವ್ ಇತ್ತು, ಚೀನಾ ಮೇನ್ಲ್ಯಾಂಡ್ ಮಾರುಕಟ್ಟೆ ಪಾಸಿಟಿವ್ ಇತ್ತು, ಫ್ಲಾಟ್ ಆಗಿತ್ತು. ಇವನ್ ಜಪಾನ್ ಮಾರುಕಟ್ಟೆ ಭರ್ಜರಿ ಏರಿಕೆಯನ್ನು ಕಾಣುತ್ತೆ. ಚೀನಾದಲ್ಲಿ ಇವತ್ತು ಸಿ ಪಿ ಐ ಡಾಟಾ ಬರುತ್ತೆ, ಇನ್ಫ್ಲೇಷನ್ ಡಾಟಾ ಬರುತ್ತೆ, ಹಾಗೆ ಪಿ ಪಿ ಐ ಡಾಟಾ ಕೂಡ ಬರುತ್ತೆ. ಎರಡು ಕೂಡ ಏನು ನಿರೀಕ್ಷೆಗಿಂತ ಕಡಿಮೆ ಬರುತ್ತೆ. ಚೀನಾದಲ್ಲಿ ರಿಕವರಿ ಹೋಪ್ಸ್ಗಳು ಏನು ಫೇಡ್ ಆಗ್ತಾನೆ ಇದೆ. ಅಂದರೆ ಚೀನಾ ಎಕ್ಸ್ಪೆಕ್ಟೆಡ್ ಲೆವೆಲಲ್ಲಿ ಬೌನ್ಸ್ ಬ್ಯಾಕ್ ಆಗ್ತಾ ಇಲ್ಲ. ನಾನು ಹಿಂದಿನ ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೆ, ಎಲ್ಲ ದೇಶಗಳು ಬಡ್ಡಿದರ ಐ ಮೀನ್ ಹಣದುಬ್ಬರ ಏರಿಕೆ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ, ಚೀನಾದವರು ಉಲ್ಟಾ ಡಿಫ್ಲೇಷನ್, ಇನ್ಫ್ಲೇಷನ್ ಅಪೋಸಿಟ್ ಡಿಫ್ಲೇಷನ್ನು. ಸೊ ಚೀನಾದಲ್ಲಿ ಎಕ್ಸ್ಪೆಕ್ಟೆಡ್ ಪ್ರಮಾಣದಲ್ಲಿ ರಿಕವರಿ ಆಗ್ತಾ ಇಲ್ಲ. ಸಿ ಪಿ ಐ ನಂಬರ್ ಮತ್ತು ಪಿ ಪಿ ಐ ಎರಡು ಕೂಡ ಫಾಲ್ ಆಗಿರುತ್ತೆ. ಚೀನಾ ಮಾರುಕಟ್ಟೆ ಆಬ್ವಿಯಸ್ಲಿ ಫ್ಲಾಟಲ್ಲಿ ಕ್ಲೋಸ್ ಆಗುತ್ತೆ. ನಮ್ಮ ನಿಫ್ಟಿಯನ್ನು ತಗೊಂಡ್ರೆ, ನಿಫ್ಟಿ ಕಳೆದ ಒಂದು ಎರಡು ಮೂರು ದಿನಗಳಿಂದ ತುಂಬ ಕನ್ಸಾಲಿಡೇಷನ್ ನಡೀತಾ ಇದೆ, ಟೈಟ್ ರೇಂಜಲ್ಲಿ ಟ್ರೇಡ್ ಆಗ್ತಿದೆ. ಇವತ್ತು ಮೋಸ್ಟ್ ಆಫ್ ದ ಟೈಮ್ ನೆಗೆಟಿವ್ಲಿ ಟ್ರೇಡ್ ಆಗ್ತಿತ್ತು, ಬಟ್ ಎಲ್ಲೊಂದು ಕಡೆ ಮಧ್ಯಾಹ್ನ ಮೇಲೆ ಆದರೂ ಇವತ್ತು ನಿಫ್ಟಿ ಎಕ್ಸ್ಪೈರಿ ಒಂದು ರ್ಯಾಲಿ ಕಂಡು ಬರ್ಬೋದಾ ನೋಡಿದ್ರೆ ಅದು ಕಂಡು ಬರಲಿಲ್ಲ. ಇವನ್ ನಿನ್ನೆ ಏನು ಹೈ ಮಾಡಿತ್ತು ನಿಫ್ಟಿ, ಅದತ್ರ ಆ ಲೆವೆಲ್ಗಳಲ್ಲೇ ಹೋಗಿ ಅಲ್ಲಿಂದ ಕುಸಿತವನ್ನು ಕಾಣುತ್ತೆ. 12:30 ಮೇಲೆ ಇವನ್ ನಿಫ್ಟಿ ಫಾಲ್ ಆಗುತ್ತೆ. ನಾನು ಕಳೆದ 3-4 ದಿನಗಳಿಂದ 19,300 ಕಾಲನ್ನು ಹೋಲ್ಡ್ ಮಾಡಿದ್ದೆ ಇವತ್ತಿನ ಎಕ್ಸ್ಪೈರಿದು. ಸೊ 112ಕ್ಕೆ ನಾನು ಬೈ ಮಾಡಿರ್ತಕ್ಕಂಥದ್ದು. ಇವನ್ 140-150 ಹೋಗಿತ್ತು, ಬಟ್ ಬುಕ್ ಮಾಡ್ಕೊಂಡಿಲ್ಲ. ಹೆಚ್ಚು ಲಾಟ್ ಇರಲ್ಲ, ಬರೀ 1 ಲಾಟ್ ಇದ್ದಿದ್ದೆ ಅಷ್ಟೇ. ಬಟ್ ಇವತ್ತಾದರೂ ಹೋಗತ್ತಾರ ನೋಡಿದೆ, ಹೋಗಿಲ್ಲ. ಕೊನೆಗೆ ಬರೀ 160 ರೂಪಾಯಿ ಲಾಸಲ್ಲಿ ನಾನು ಕೊನೆಗೆ ಬುಕ್ ಮಾಡಿಕೊಂಡೆ ಅದನ್ನು. ಸೊ ನಿಫ್ಟಿ ತುಂಬ ಕನ್ಸಾಲಿಡೇಷನ್ ರೇಂಜಲ್ಲಿ ನಡೀತಾ ಇದೆ. ಚಾರ್ಟ್ ಏನು ಹೇಳುತ್ತೆ? ಸೊ 19,475 ಸ್ಟಿಲ್ ರೆಸಿಸ್ಟೆನ್ಸ್. ಸೊ ಹಿಂದಿನ ವಿಡಿಯೋಗಳಲ್ಲಿ ಹೇಳ್ದಂಗೆ, ಒನ್ಸ್ ಅದ್ರ ಮೇಲೆ ಸ್ಟ್ರಾಂಗ್ಲಿ ಕ್ಲೋಸ್ ಆದರೆ ನಾವು 19,650 ಕಂಟಿನ್ಯೂಸ್ ರ್ಯಾಲಿಯನ್ನು ನೋಡಬಹುದು, ಚಾನ್ಸಸ್ ಇದೆ. ಬಟ್ ನೆನಪಿರಲಿ, ಇನ್ನೂ ಕೂಡ ಸ್ಟ್ರಾಂಗ್ ಬೈ ಆ್ಯಂಡ್ ಡಿಪ್ ಇದೆ. ನಾನು ಇನ್ನೂ ಕೂಡ ಮಾರ್ಕೆಟಲ್ಲಿ ಪಾಸಿಟಿವ್ ಆಗೇ ಇದ್ದೀನಿ. ಮೇ ಬಿ ಮಾರ್ಕೆಟಲ್ಲಿ ಐ ಮೀನ್ ನಾಳೆನೇ ಬರ್ಬೋದೇನೋ ಒಂದು ದೊಡ್ಡ ಮೂಮೆಂಟ್ ಅಪ್ಪರ್ ಸೈಡಲ್ಲಿ. ನಾಳೆ ಅಲ್ಲದಿದ್ರೆ ಐ ಥಿಂಕ್ ನೆಕ್ಸ್ಟ್ ವೀಕ್. ಸೊ ಯಾಕೆ ನಾನು ಹೇಳ್ತಾ ಇದ್ದೀನಿ, 19,830 ಸ್ಟ್ರಾಂಗ್ ಆಗಿ ಹೋಲ್ಡ್ ಮಾಡ್ತಾ ಇದೆ ನಿಫ್ಟಿ. ಅದು ಹೋಲ್ಡ್ ಮಾಡೋವರೆಗೂ ಕೂಡ ಆಂಬುಲಿಷಾನ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಆಲ್ಸೋ. ಬ್ಯಾಂಕ್ ನಿಫ್ಟಿನ ಚಾರ್ಟ್ ನೋಡಿ ಹೇಳ್ತೇನೆ. ಸೊ ಹಾಗಾಗಿ ಸ್ಟ್ರಾಂಗ್ ಬೈ ಆ್ಯಂಡ್ ಡಿಪ್ ಮುಂದುವರಿಬೋದು. ನಾಳೆ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಇನ್ನಷ್ಟು ಬಿತ್ತಂದರೆ ಡೆಫಿನೆಟಾಗಿ ನಾನು ರಿಸ್ಕ್ ತೊಗೊಂಡು ಒಂದು ಕಾಲನ್ನು ಹೋಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ನನ್ನ ಪರ್ಸನಲ್ ವ್ಯೂ, ನಾನು ಮಾಡಿದೆ ಅಂತ ನೀವು ಮಾಡಲಿಕ್ಕೆ ಹೋಗಬೇಡಿ. ನನಗೆ 230 ಎಲ್ಲಿವರೆಗೂ ಕೂಡ ನಿಫ್ಟಿ ಸ್ಟ್ರಾಂಗ್ ಆಗಿ ಹೋಲ್ಡ್ ಆಗುತ್ತೋ ಅಲ್ಲಿವರೆಗೂ ಕ್ಲೋಸಿಂಗ್ ಬೇಸಿಸಲ್ಲಿ ಅಲ್ಲಿವರೆಗೂ ಕೂಡ ಬೈ ಆ್ಯಂಡ್ ಡಿಪ್ಪನ್ನು ನಾನು ನಂಬುತ್ತೇನೆ. ಬ್ಯಾಂಕ್ ನಿಫ್ಟಿಯಲ್ಲಿ ನೀನೇ ನೋಡಿ, ಬ್ಯಾಂಕ್ ನಿಫ್ಟಿ ವೀಕ್ ಇತ್ತು, ನಿಫ್ಟಿ ಪಾಸಿಟಿವ್ ಇತ್ತು. ಬಟ್ ಇವತ್ತು ಬ್ಯಾಂಕ್ ನಿಫ್ಟಿ ಪಾಸಿಟಿವ್ಲೇ ಟ್ರೇಡ್ ಆಗ್ತಿತ್ತು. 43,542 ಲೋ ಮಾಡುತ್ತೆ. ಮ್ಯಾಕ್ಸಿಮಮ್ ದಿನದ ಟೈಮಲ್ಲಿ ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ನೋಡ್ತಾ ಹೋದರೆ ಏನು ತೊಂದರೆ ಇಲ್ಲ, 43,600 ಸತತವಾಗಿ ಹೋಲ್ಡ್ ಆಗ್ತಿದೆ. ನಾನು ನಿಮಗೆ ಹಿಂದಿನ ವೇಳೆಗಳಲ್ಲೂ ಹೇಳಿದೆ, ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ನಿಫ್ಟಿಗಿಂತ ಬುಲ್ಲಿಶ್ ಆಗಿದ್ದೀನಿ, 44,600 ರ್ಯಾಲಿಯನ್ನು ನೋಡ್ತಾ ಇದ್ದೀನಿ ಅಂತ. ಲೆಟ್ಸ್ ಸಿ ಆ ರ್ಯಾಲಿ ಬರತ್ತಾ ಅಂತ. ಸಪೋರ್ಟ್ 43,600, 43,300. ಸೊ 43,300 ಕ್ಲೋಸಿಂಗ್ ಬೇಸಿಸಲ್ಲಿ ಸ್ಟ್ರಾಂಗ್ ಆಗಿ ಹೋಲ್ಡ್ ಆಗಬೇಕು ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿ ಸ್ಟ್ರಾಂಗ್ ಬೈ ಆ್ಯಂಡ್ ಡಿಪ್. ಆ್ಯಂಡ್ ಅದಾನಿ ಎಂಟರ್ಪ್ರೈಸಸ್, ಹಿಂದೂಸ್ತಾನ್ ನೀವೆಲ್ಲರೂ, ಟಾಟಾ ಕನ್ಸ್ಯೂಮರ್ ಎಲ್ಲ ಡೌನ್ ಇದ್ದ ಶೇರುಗಳಾಗಿದ್ದು. M&M ರಿಸಲ್ಟ್ ಇವತ್ತು ಅಥವಾ ನಾಳೆ ಇದೆ. ಸೊ ಇವತ್ತೇ ಮೊಮೆಂಟನ್ನು ಕೊಟ್ಟಿದೆ 4%. M&M ನಾಳೆ ರಿಸಲ್ಟ್ ಬಂದರೆ ಡೆಫಿನೆಟಾಗಿ ನಾನು ಇದನ್ನು ಫ್ಯೂಚರ್ ಆ್ಯಂಡ್ ಆಪ್ಷನ್ಸಲ್ಲಿ ಹಾಕ್ಕೊಂಡಿದ್ದೀನಿ, ಆಪ್ಷನ್ ಕೂಡ ವಾಚ್ ಮಾಡ್ತಿದ್ದೀನಿ. ರಿಸಲ್ಟ್ ಬಂದಮೇಲೆ ಒಂದು ಸ್ಟ್ರಾಂಗ್ ಮೊಮೆಂಟ್ ಅಪ್ಪರ್ ಸೈಡಲ್ಲಿ ಬಂದರೆ ನಾನು ಆ ರ್ಯಾಲಿಯಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ. ಸೊ ರಿಸಲ್ಟ್ ಹೆಂಗೆ ಬರುತ್ತೆ ನೋಡೋಣ. M&M ಯಾಕಂದರೆ ತುಂಬ ಚೆನ್ನಾಗಿ ಕಾಣ್ತಿದೆ ಚಾರ್ಟಲ್ಲಿ. ಅಪೋಲೋ ಹಾಸ್ಪಿಟಲ್, ಕೋಲ್ ಇಂಡಿಯಾ ಎಲ್ಲ ಪಾಸಿಟಿವ್ ಇದೆ ಶೇರುಗಳಾಗಿದ್ದು. ನಿಫ್ಟಿ 500ಲ್ಲಿ MTR ಟೆಕ್ಕು, ಆಮೇಲೆ KRBL, SKF ಇಂಡಿಯಾ ಎಲ್ಲ ಡೌನ್ ಇದ್ದ ಶೇರುಗಳಾಗಿದ್ದು. ನನ್ನ ಫೇವ್ರೆಟ್ ಶೇರ್ ಹೆಗ್ಗು ಇವತ್ತು ನೆಗೆಟಿವ್ ಇತ್ತು, ನನಗೆ ಗೊತ್ತಿಲ್ಲ ಯಾಕೆ ಅಂತ, ನಾನು ರಿಸಲ್ಟ್ ಕೂಡ ಚೆಕ್ ಮಾಡಲಿಕ್ಕೆ ಹೋಗಿಲ್ಲ. ನಿಫ್ಟಿ 500ಲ್ಲಿ ಪಾಸಿಟಿವ್ ಇದ್ದಿದ್ದು ಸ್ಪಾರ್ಕ್ ಶೇರುಗಳು, ಸನ್ಫಾರ್ಮಾ ಅಡ್ವಾನ್ಸ್ ರಿಸರ್ಚು, ದೆಂಡ್ ಏಜಿಸ್ ಲಾಜಿಸ್ಟಿಕ್ ಶೇರುಗಳು. ಇದು ಕೂಡ ತುಂಬ ಚೆನ್ನಾಗಿ ಕಂಡಿದೆ ನನಗೆ ಏಜಿಸ್ ಕೆಮ್. ಇವನ್ ನಾನು ಪೊಸಿಷನ್ ತಗೊಂಡಿದ್ದೀನಿ ಇದರಲ್ಲಿ. ನನ್ನ ಪರ್ಸನಲ್ ಟ್ರೇಡ್ ಇವರು ತಗೊಳ್ಳಿ ಅಂತ ಹೇಳ್ತಾ ಇಲ್ಲ, ಚಾರ್ಟಲ್ಲಿ ನನಗೆ ಚೆನ್ನಾಗಿ ಕಾಣ್ತು.
ತುಂಬಾ ಕುಸಿತವನ್ನು ಕಂಡಿತ್ತು, ಇವಾಗ ರಿಕವರಿಗೆ ಟ್ರೈ ಮಾಡ್ತಾ ಇದೆ ಏಜಿಸ್ ಕೇಪ್. ಸೊ ಹಾಗಾಗಿ ತಗೊಂಡಿದ್ದೀನಿ. ಸಿ ಡಿ ಎಸ್ ಎಲ್ಲಲ್ಲಿ ರ್ಯಾಲಿ ಮುಂದುವರೆದಿದೆ. ನನ್ನ ಶೋಭಾ ರಿಯಲ್ ಎಸ್ಟೇಟ್ ಶೇರ್ಗಳು ಚೆನ್ನಾಗಿದ್ವು, ಎಮ್ ಎಂಡ್ ಎಮ್ ನಾನಾಗಲೇ ಹೇಳಿದೆ. ಇನ್ನು ಎಫ್ ಐಗಳು ಏನು ಮಾಡಿದ್ದಾರೆ, ಎಫ್ ಐಗಳು 1712 ಕೋಟಿ ರೂಪಾಯಿ ಮೊತ್ತ ಶೇರ್ಗಳನ್ನು ಸೆಲ್ ಮಾಡಿದ್ದಾರೆ. ನೋಡಿ, ಎಫ್ ಐ ಸೆಲ್ಲಿಂಗ್ ಕಡಿಮೆ ಆಗಿತ್ತು, ಬಟ್ ಭರ್ಜರಿಯಾಗಿ ಇವತ್ತು ಸೆಲ್ ಮಾಡಿದ್ದಾರೆ ಅವರು. ಎಫ್ ಐಗಳು ಯಾವುದೇ ಕಾರಣಕ್ಕೂ ಬಿಟ್ಕೊಡೋಕ್ಕೆ ರೆಡಿ ಇಲ್ಲ. ಸೊ ಕಂಟಿನ್ಯೂಸ್ ಆಗಿ ಮಾರ್ಕೆಟಲ್ಲಿ ಸೆಲ್ಲಿಂಗ್ ಅಲ್ಲಿ ಇದ್ದಾರೆ. ಕೆಲವೊಂದು ಕಡೆ ಸೆಲ್ಲಿಂಗ್ ಕಡಿಮೆ ಆಯಿತು ಅಂದ್ಕೊಂಡ್ರೆ ಈ ಥರ ಇವತ್ತು ಮತ್ತೆ ಸೆಲ್ ಮಾಡಿದರೆ, ಡಿಗಳು ಸಪೋರ್ಟ್ ಮಾಡಿದ್ದಾರೆ. ಸದ್ಯಕ್ಕೆ ಇರೋದು ಒಂದೇ ಕನ್ಸರ್ನ್ ಎಫ್ ಐಗಳು ಸೆಲ್ಲಿಂಗ್ ಇದೆ. ಇಂಡೆಕ್ಸ್ ಫ್ಯೂಚರ್ಸಲ್ಲಿ ಅವರು ಪೊಸಿಷನ್ ಇನ್ನೂ ಕೂಡ ಹೆವಿ ಶಾರ್ಟಲ್ಲೇ ಇದ್ದಾರೆ. ಬಟ್ ಸ್ಟಿಲ್ ಐ ಆಮ್ ಬುಲ್ಲಿಶ್ ಆನ್ ಮಾರ್ಕೆಟ್. ಯಾಕಂತ ಹೇಳಿದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ನೋಡಿ, ಅಮೆರಿಕದ ಮಾರುಕಟ್ಟೆಗಳು ಇವತ್ತು ಕೂಡ ಪಾಸಿಟಿವ್ಲೇ ಇದೆ. ಡೋಜಾನ್ ಸರ್ವತ್ರ ನೆಗೆಟಿವ್ ಇದೆ, ನಸ್ಟಾಕ್ ಕೂಡ ನೆಗೆಟಿವ್ ಇದೆ, ಬಟ್ ಫ್ಲಾಟೇ ಅದು. ಯುರೋಪ್ ಮಾರುಕಟ್ಟೆಗಳು ಪಾಸಿಟಿವ್ ಇದೆ. ಡಾಲರ್ ಇಂಡೆಕ್ಸ್ 105.35 ಲೆವೆಲಲ್ಲಿದೆ, ಒಳ್ಳೇದೆ. ಕ್ರೂಡ್ ಆಯಿಲ್ $80 ಅದು ಕೂಡ ಒಳ್ಳೇದು. ಬಾಂಡ್ ಈಲ್ಡ್ ಭಾಳ ಏನು ಮೇಲಕ್ಕೆ ಹೋಗಿಲ್ಲ. ಸೊ ಮೇನ್ ಆಗಿ ಇವುಗಳ ಫ್ಯಾಕ್ಟ್ ನೋಡ್ತಾ ಹೋದ್ರೆ ನಾನು ಸ್ಟಿಲ್ ಬುಲ್ಲಿಶ್. ಆಲ್ದೋ ಎಫ್ ಐಗಳು ಹೆವಿ ಶಾರ್ಟ್ ಮಾಡ್ತಾ ಇದ್ರು ಕೂಡ, ಆ್ಯಂಡ್ ಓಪನ್ ಇಂಟ್ರೆಸ್ಟ್ ಇವತ್ತು ನೋಡ್ತಕ್ಕಂಥದ್ದು ಬೇಡ. ಆ್ಯಂಡ್ ಮಿಡ್ ಕ್ಯಾಪು ಇವತ್ತು ನಿಫ್ಟಿ ಬಿದ್ದರೂ ಮಿಡ್ ಕ್ಯಾಪ್ ಅವರು ಪಾಸಿಟಿವ್ಲಿ ಇತ್ತು. 40 55 37 ಇದೆ. ಸ್ಮಾಲ್ ಕ್ಯಾಪ್ ಸ್ವಲ್ಪ ನೆಗೆಟಿವ್ಲಿ ಇತ್ತು. ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸಪೋರ್ಟನ್ನು ಕೊಡ್ತಾ ಇದೆ ಮಾರ್ಕೆಟ್ಗೆ, ಅದು ಒಳ್ಳೆ ಪಾಸಿಟಿವೇ. ಗುಜರಾತ್ ಪೇಪರ್ ಆಫ್ ಪೋರ್ಟ್ ಹೇಳಿದ್ದೆ ನಿನ್ನೆ, ಇವತ್ತು 338 ಹೋಗಿ ಕೂಡ ಬಿತ್ತು. ಐ ಥಿಂಕ್ ಇಲ್ಲಲ್ಲಿ ಡಬಲ್ ಟಾಪ್ ಈ 142 144 ಕ್ರಾಸ್ ಆದರೆ ಮಾತ್ರ ಒಳ್ಳೆ ರ್ಯಾಲಿ ಇದರಲ್ಲಿ ಬರುತ್ತೆ. ಲಾಂಗ್ ಟರ್ಮ್ಗೆ ನನ್ನ ಬೆಸ್ಟ್ ಪಿಕ್ ಇದು. ಹಾಗಂತ ನೀವು ನಿಮ್ಮ ರಿಸರ್ಚನ್ನು ಮಾಡಿ, ನಿಮ್ಮ ಫೈನಾನ್ಷಿಯಲ್ನ ಕನ್ಸಲ್ಟ್ ಮಾಡಿ ಟ್ರೇಡ್ ತಗೊಳ್ಳಿ. ನಾನಂತೂ ಇದರಲ್ಲಿ ತುಂಬ ಬುಲ್ಲಿಶ್ ಆಗಿದ್ದೀನಿ, ಶಾರ್ಟ್ ಟರ್ಮಲ್ಲೂ ಕೂಡ ಲಾಂಗ್ ಟರ್ಮಲ್ಲೂ ಕೂಡ. ಪ್ರಿನ್ಸ್ ಪೈಪ್ ಇವತ್ತೊಂದು ಸ್ವಲ್ಪ ಕನ್ಸಾಲಿಡೇಟ್ ಆಯಿತು. ಸೊ ಕನ್ಸಾಲಿಡೇಷನ್ನು ನಾಳೆ ಪ್ರೈಸ್ ಆ್ಯಕ್ಷನ್ ಮೇಲೆ ನಮಗೆ ಕನ್ಫರ್ಮೇಷನ್ ಆಗುತ್ತೆ. ಐ ಥಿಂಕ್ ಇದರಲ್ಲಿ ಒಂದು ಮೊಮೆಂಟಮ್ ಕಂಡು ಬರಬಹುದು ಸ್ವಲ್ಪ ಕನ್ಸಾಲಿಡೇಟೆ ಆದಮೇಲೆ. ಆ್ಯಂಡ್ ಇನ್ನೊಂದು ಶೇರ್ಗಳನ್ನು ಇವತ್ತು ನಾನು ಹೇಳ್ತೀನಿ, ಫಿನೋಲೆಕ್ಸ್ ಕೇಬಲ್. ಸೊ ಫಿನೋಲೆಕ್ಸ್ ಕೇಬಲ್ 1200 ಲೆವೆಲ್ಗಳಿಂದ ಆಲ್ ದ ವೇ 840 ಲೆವೆಲ್ಗಳಿಗೆ ಕುಸಿತವನ್ನು ಕಂಡಿತ್ತು. ಒಂದು ಸುಪ್ರೀಂ ಕೋರ್ಟಲ್ಲಿ ಒಂದು ಇಶ್ಯೂ ಕೂಡ ಇರ್ತಕ್ಕಂಥದ್ದು, ಡೈರೆಕ್ಟರ್ ರಿಲೇಟೆಡ್ ಒಂದು ಇಶ್ಯೂ, ಬಟ್ ಅದೇನು ಮೇಜರ್ ಅಲ್ಲ. ಇವತ್ತು ರಿಸಲ್ಟನ್ನು ಪೋಸ್ಟ್ ಮಾಡ್ತು, ಆ್ಯಂಡ್ ಹೈಯೆಸ್ಟ್ ಅವರ್ ಕ್ವಾರ್ಟರ್ಲಿ ಪ್ರಾಫಿಟ್ನ ಪೋಸ್ಟ್ ಮಾಡಿದೆ, ಚೆನ್ನಾಗಿದೆ ರಿಸಲ್ಟ್. ಸೊ ಕುಸಿತದಿಂದ ಮತ್ತೆ ಮೇಲಕ್ಕೆ ಏಳಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಹಾಗಾಗಿ ನಾನು ಇದರಲ್ಲಿ ರ್ಯಾಲಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಫಿನ್ ಕೇಬಲ್ಸಲ್ಲಿ ನಾನು ಪೊಸಿಷನ್ ತಗೊಂಡಿದ್ದೀನಿ. ಚಾರ್ಟ್ ನನಗೆ ಹಾಗೆ ಹೇಳ್ತಾ ಇದೆ, ವಾಲ್ಯೂಮ್ಸ್ ಕೂಡ ಇದೆ. ಸೊ ಹಾಗಾಗಿ ನಾನು ಇದರಲ್ಲಿ ಪೊಸಿಷನ್ನ ತಗೊಂಡಿದ್ದೀನಿ ಫಿನೋಲೆಕ್ಸ್ ಕೇಬಲ್ಸಲ್ಲಿ. ಪರ್ಸನಲ್ ಟ್ರೇಡ್ ಮತ್ತೆ ಹೇಳ್ತೀನಿ, ರೆಕಮೆಂಡೇಶನ್ಸ್ ಅಲ್ಲ. ಇನ್ನು ಜಾಬ್ಲೆಸ್ ಕ್ಲೈಮ್ಸ್ ಡಾಟಾ ನೋಡ್ತಾ ಹೋಗೋದಾದರೆ ಇವತ್ತಿತ್ತು, ಎಕ್ಸ್ಪೆಕ್ಟೆಡ್ಗಿಂತ ಕಡಿಮೆನೇ ಇದೆ ಜಾಬ್ಲೆಸ್ ಕ್ಲೈಮ್ಸ್. ಸೊ ಜಾಬ್ ಮಾರ್ಕೆಟ್ ಸ್ವಲ್ಪ ಸ್ಟ್ರಾಂಗಾಗೆ ಇದೆ ವೀಕ್ಲಿ ಕ್ಲೈಮ್ಸಲ್ಲಿ. ಆ್ಯಂಡ್ ಫೆಡ್ ಪವೆಲ್ ಅವರು ಇವತ್ತು ಕೂಡ ಮಾತಾಡಲಿಕ್ಕಿದ್ದಾರೆ, ಅವರೇನು ಮಾತಾಡ್ತಾರೆ ಇಂಪಾರ್ಟೆಂಟ್ ಆಗುತ್ತೆ. ಡೋಜನ್ಸ್ 71 ಅಂಕಗಳಿದೆ, ಗಿಫ್ಟ್ ನಿಫ್ಟಿ 21 ಅಂಕಗಳ ಪಾಸಿಟಿವ್ ಇದೆ. ಸೊ ಒಂದ್ಸರಿ ರಿಪೀಟ್ ಮಾಡೋದಾದ್ರೆ, ಮಾರ್ಕೆಟ್ ಸ್ಟಿಲ್ ಬುಲ್ಲಿಶ್ ಆಗಿದೆ, ಬೈ ಆನ್ ಡಿಪ್ ಕೈಂಡ್ ಆಫ್ ಪ್ಯಾಟರ್ನ್ ಕಂಡು ಬರ್ಬೋದು. ಐ ಥಿಂಕ್ ನಾಳೆ ಅಥವಾ ಮುಂದಿನ ವಾರ ಕನ್ಸಲ್ಟೇಷನ್ ರೇಂಜಿಂದ ಒಂದು ದೊಡ್ಡ ಮೊಮೆಂಟನ್ನು ನಿಫ್ಟಿ ಕೊಡ್ಬೋದು. ನಾನು ಪಾಸಿಟಿವ್ ಡೈರೆಕ್ಷನ್ಲೇ ಕೊಡ್ತದೆ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ಏನಾಗತ್ತೆ ಅಂತ. ಸೊ ಮತ್ತೆ ನಾಳೆ ಸಿಗೋಣ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಪ್ಡೇಟ್ ಜೊತೆ. ನಮ್ಮ ಇಷ್ಟ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಯಾವ ರೆಕಮೆಂಡ್ ಮಾಡೋದಕ್ಕೆ ಮರಬೇಡಿ. ಟೇಕ್ ಕೇರ್, ಶುಭರಾತ್ರಿ.